ಹಾಯ್ ಎಲ್ಲರಿಗೂ, ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ಫುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಪ್ರದೇಶಗಳಲ್ಲಿ ನಾಗರ ಪಂಚಮಿಗೆ ಮಾಡೋ ಸ್ಪೆಷಲ್ ತಿಂಡಿನ ನೋಡೋಣ. ಇದು ಸ್ವೀಟು, ಇದರ ಹೆಸರು ಈರಡ್ಡೆ ಅಂತ ಕರೀತಾರೆ. ಸೊ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಇದು ಒನ್ ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಎರಡು ಲೋಟ ಅಕ್ಕಿ ಇದು. ಸೊ ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆ ಅಷ್ಟು ನೆನೆಸಿಟ್ಕೋಬೇಕು. ಮತ್ತೆ ಒಂದು ಬೌಲ್ ಅಷ್ಟು ತೆಂಗಿನ ತುರಿ, ಅಂದರೆ ಒಂದು ಕಡಿ ತೆಂಗಿನಕಾಯಿ ಇಲ್ಲ ಒಂದು ಹೋಳು ತೆಂಗಿನಕಾಯಿದು ಎಷ್ಟು ಬರುತ್ತೋ ಅಷ್ಟ್ರದ್ದು ತೆಂಗಿನ ತುರಿನ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಮುಕ್ಕಾಲು ಬೌಲ್ ಅಷ್ಟು ಬೆಲ್ಲ. ಸೊ ಒಂದು ಮೆಜರ್ ತೆಂಗಿನಕಾಯಿ ತೊಗೊಂಡ್ರೆ ಮುಕ್ಕಾಲು ಬೌಲು ನೀವು ಬೆಲ್ಲ ತೊಗೋಬೇಕು. ಆಮೇಲೆ ಇಲ್ಲಿ ಅರಿಶಿನದ ಎಲೆ, ಇದೇ ಇಂಪಾರ್ಟೆಂಟು. ಈ ಅರಿಶಿನದ ಎಲೆ ಒಂದು 10 ಎಲೆ ಅರಿಶಿನದ ಎಲೆನ ತೊಗೊಂಡಿಟ್ಕೊಂಡಿದ್ದೀನಿ. ಸೊ ಇದರಲ್ಲೇ ನಾವು ಸ್ವೀಟ್ ಮಾಡ್ತಾ ಇದ್ದೀವಿ, ಅದರಿಂದ ಇದು ತುಂಬ ಇಂಪಾರ್ಟೆಂಟು, ಇದಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಇದಿವಾಗ ನೀವು ಪಾಟಲ್ಲಿ ಬೆಳೆಸ್ಕೋಬಹುದು ಅರಿಶಿನದ ಎಲೆನ, ಅರಿಶಿನದ ಗಿಡನ ಬೆಳೆಸ್ಕೊಂಡ್ರೆ ಅರಿಶಿನದ ಎಲೆ ಸಿಗುತ್ತೆ. ಇಲ್ಲಾಂದ್ರೆ ನಿಮಗೆ ಮಂಗಳೂರು ಸ್ಟೋರ್ಸ್ ಅಂತ ಇರುತ್ತಲ್ಲ, ಆ ಸ್ಟೋರ್ಸ್ಗಳಲ್ಲಿ ಈ ಅರಿಶಿನದ ಎಲೆನ ಮಾರ್ತಾರೆ. ಸೊ ನೀವು ಅಲ್ಲಿಂದ ಈ ಅರಿಶಿನದ ಎಲೆನ ತಗೋಬಹುದು. ಸೊ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಇವಾಗ ಈ ಅಕ್ಕಿನ ಏನು ಮಾಡೋಣ ಅಂದರೆ ಸ್ವಲ್ಪ ನೀರು ಉಪ್ಪು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ದೋಸೆ ಹದಕ್ಕೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಈಗ ತಿರುಗಿಸ್ಕೊಂಡ ಮೇಲೆ ಈ ಥರ ಇಷ್ಟು ನೈಸಾಗೆ ತಿರುಗಿಸ್ಕೋಬೇಕು, ತುಂಬ ನುಣ್ಣುಕ್ಕೆ ತಿರುಗಿಸ್ಕೋಬೇಕು. ಇವಾಗ ಏನು ಮಾಡೋಣ ಅಂದರೆ ನಾವು ನೋಡಿ, ಇವಾಗ ಬಾಂಡ್ಲೆಗೆ ಎಲ್ಲ ಕಡೆ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿನ ಗ್ಯಾಸ್ ಹಚ್ಚೋಗಿಂತ ಮುಂಚೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಆಯ್ತಾ, ಹಿಟ್ಟನ್ನ ಹಾಕಿದ ಮೇಲೆ ಇದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ನಾವು ಅದನ್ನ ತೆಳು ಮಾಡ್ಕೋತಾ ಇದೀವಿ. ಸೊ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡು ಈ ಹಿಟ್ಟನ್ನ ಫುಲ್ಲು ತೆಳು ಮಾಡ್ಕೋತಾ ಇದೀವಿ. ಸೊ ಇವಾಗ ನಾನು ಆ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಆ ನೀರನ್ನ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಫುಲ್ ತೆಳು ಇದು ಆಗ್ಬೇಕು ಹಿಟ್ಟು. ಸೊ ಇದನ್ನ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಗ್ಯಾಸಲ್ಲಿ ಇಡ್ತೀವಿ. ನೋಡಿ, ಇವಾಗ ಫುಲ್ ತೆಳು ಆಯ್ತಲ್ಲ, ತೆಳು ಹಿಟ್ಟು ತರ ಆಗ್ಬೇಕು. ಇದನ್ನ ಇವಾಗ ಗ್ಯಾಸಲ್ಲಿ ಇಟ್ಟು ಪೇಸ್ಟ್ ಆಗೋಷ್ಟು ತಿರುಗಿಸ್ಕೋತೀವಿ, ಗ್ಯಾಸಲ್ಲಿ ಇಟ್ಟು ಕುದಿಸ್ಕೋತೀವಿ. ಹೆಂಗ್ ಪೇಸ್ಟ್ ಆಗ್ಬೇಕಂದ್ರೆ ಈ ಪೇಸ್ಟ್ನ ಈ ಎಲೆಗೆ ಹಚ್ಚೋ ತರ ಆಗ್ಬೇಕು. ಸೊ ಆ ಮಟ್ಟಿಗೆ ಪೇಸ್ಟ್ ಮಾಡಿಕೊಂಡು ಅದನ್ನ ನಾವು ಈ ಎಲೆಗೆ ತೆಳುವಾಗೆ ಹಚ್ಚಬೇಕು. ಸೊ ಅಷ್ಟರ ಮಟ್ಟಿಗೆ ನಾವು ಇದನ್ನ ಗ್ಯಾಸಲ್ಲಿ ಗಟ್ಟಿ ಮಾಡ್ಕೋತೀವಿ ಪೇಸ್ಟ್ ತರ. ಈಗ ಇದನ್ನ ಗ್ಯಾಸಲ್ಲಿ ಇಟ್ಕೊಂಡಿದ್ದೀನಿ, ಇದನ್ನ ಆಡಿಸ್ತಾ ಇರಬೇಕು. ಮೀಡಿಯಂ ಫ್ಲೇಮ್ ಉರಿಲಿ ಆಡಿಸ್ತಾ ಇರಬೇಕು. ಇದೊಂಥರ ಪೇಸ್ಟ್ ತರ ಆಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ಮೀನ್ ವೈಲು ನಾವು ಸ್ವೀಟ್ ಸ್ಟಫ್ ನ ಮಾಡ್ಕೊಳ್ಳೋಣ. ನೋಡಿ ನೋಡಿ, ಇದನ್ನ ಈ ತರ ಮಗುಚ್ತಾ ಇರಬೇಕು, ತಿರುಗಿಸ್ಕೋತಾ ಇರಬೇಕು. ಇದು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಪೇಸ್ಟ್ ತರ ಗಟ್ಟಿ ಆಗ್ತಾ ಇರುತ್ತೆ. ಈಗ ಇನ್ನೊಂದು ಬಾಣಲಿಲಿ ನಾವು ಏನ್ ಮಾಡೋಣ ಅಂದ್ರೆ, ತೆಂಗಿನ ತುರಿ ಮತ್ತೆ ನಾವು ಬೆಲ್ಲ ಇಟ್ಕೊಂಡಿದ್ವಲ್ಲ ಎರಡನ್ನು ಹಾಕೋಣ. ಹಾಕ್ಬಿಟ್ಟು ಸ್ಟಫಿಂಗ್ ತಯಾರಿಸ್ಕೊಳ್ಳೋಣ. ನೋಡಿ, ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಸಿಮ್ಮಲ್ ಇಟ್ಟು ಇದರದ್ದು ಹೂರ್ಣ ತರ ತಯಾರಿಸ್ಕೊಳ್ಳೋಣ. ನೋಡಿ, ಇದು ಈಗ ಬೆಲ್ಲ ಮತ್ತೆ ಕಾಯಿ ಹಾಕಿದ್ವಲ್ಲ ಅದು ಈ ತರ ಮಗಚ್ಕೋತಾ ಇರಬೇಕು, ಈ ತರ ತಿರುಗಿಸ್ಕೋತಾ ಇರಬೇಕು. ಇದು ಸ್ವಲ್ಪ ಗಟ್ಟಿ ಆಗಿದ ತಕ್ಷಣ ಸ್ಟಾಪ್ ಮಾಡೋಣ. ಇದಕ್ಕೆ ನೀರ್ ಏನು ಹಾಕಿಲ್ಲ, ಬರೀ ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲ ಹಾಕಿರೋದಷ್ಟೇ, ನೀರೇನ್ ಹಾಕಂಗಿಲ್ಲ ಇದಕ್ಕೆ. ನೋಡಿ, ಈ ತರ ಸ್ವಲ್ಪ ಹೊತ್ತಾದ್ಮೇಲೆ ಈ ತರ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ಕೈ ಆಡಿಸ್ಕೋತಾನೆ ಇರಬೇಕು. ನೋಡಿ, ಈ ತರ ಆಗ್ಬೇಕು. ಇಷ್ಟು ಗಟ್ಟಿ ಆಗುವಾಗ ನಾವೇನ್ ಮಾಡೋಣ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸೊ ಇದನ್ನ ಏನ್ ಮಾಡ್ತೀವಿ, ಅರಿಶಿನದ ಎಲೆಗೆ ಹಚ್ಚಿ ಅದನ್ನ ಇನ್ನೊಂದ್ಸತಿ ಸೋರೆಯಲ್ಲಿ ಬೇಯಿಸ್ಕೋತೀವಿ. ಅದರಿಂದ ಇದು ಇಷ್ಟ್ರ ಮಟ್ಟಿಗೆ ಗಟ್ಟಿ ಆದ್ರೆ ಸಾಕು. ನೋಡಿ, ಇವಾಗ ನಾವು ಅರಿಶಿನದ ಎಲೆ ಇಟ್ಕೊಂಡಿದೀವಿ. ಸೊ ಕೈನ ನಾನು ನೀರಲ್ಲಿ ಮುಳುಗಿಸ್ಕೋತಾ ಇದ್ದೀನಿ. ಹಿಟ್ಟು ತಯಾರಿಸ್ಕೊಂಡಿದ್ವಲ್ಲ ಆ ಅಕ್ಕಿ ಹಿಟ್ಟನ್ನ ತಗೊಂಡು ಈ ತರ ಎಲ್ಲಾ ಕಡೆ ಈ ಅರಿಶಿನದ ಎಲೆಗೆ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಸ್ವಲ್ಪ ಕೈಗೆ ನೀರು ಹಾಕೊಳ್ಳಿ, ನೀರು ಹಾಕೊಂಡು ಇದನ್ನ ಈ ತರ ಸ್ಪ್ರೆಡ್ ಮಾಡ್ಕೋತಾ ಇರಬೇಕು. ಒಂದು ತೆಳು ಲೇಯರ್ ಬರಬೇಕು ಇದ್ರ ಮೇಲೆ.
ಇದ್ರ ಮಧ್ಯದಲ್ಲಿ ನಾವು ತಯಾರಿಸಿರೋ ಸ್ವೀಟ್ ಇದು ಸ್ಟಫ್ನ ಇದ್ರ ಮಧ್ಯದಲ್ಲಿ ಇಟ್ಟು ಹಬೆಯಲ್ಲಿ ಬೇಯಕ್ಕಿಡೋಣ. ಸೊ ಅಷ್ಟರ ತನಕ ನೀವು ಇದನ್ನು ಮಾಡ್ಕೋಬೇಕು. ಸೊ ಇದನ್ನು ಇವಾಗ ಈ ಥರ ಒಂದು ಲೇಯರ್ ಬರೋ ಅಷ್ಟು ಹಚ್ಕೊಳ್ತಾ ಇದ್ದೀವಿ ನೋಡಿ ಈ ಥರ. ಈ ಅರ್ಶಿನಲೆ ಸ್ವೀಟು ಅರ್ಶಿನಲೆಯಿಂದ ತುಂಬಾ ರುಚಿ ಅನಿಸುತ್ತೆ. ಅರ್ಶಿನಲೆಯಲ್ಲಿ ಮಾಡೋದ್ರಿಂದ ನಿಮ್ಗೊಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ, ತಿನ್ನೋದಕ್ಕೂ ತುಂಬ 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 ಚೆನ್ನಾಗನ್ಸುತ್ತೆ. ಆ ಟೇಸ್ಟನ್ನು ನಾವು ಇಮ್ಯಾಜಿನ್ ಮಾಡ್ಕೊಳೋಕ್ಕಲ್ಲ, ಅಷ್ಟು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾಲ್ಗೆಗೆ. ಸೊ ಇವಾಗ ಇನ್ನೊಂದು ಎಲೆಗೂ ಈ ಥರ ಹಚ್ಕೋತಾ ಇದ್ದೀನಿ. ಒಂದು ಲೇಯರ್ ಬರಬೇಕು ಈ ಥರ ತೆಳು ಲೇಯರು, ಎಲ್ಲ ಕಡೆ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂಚೂರು ಎಳ್ಕೊಳ್ಳಿ ಅದನ್ನು ಬೇರೆ ಎಲ್ಲ ತುದಿಗೂ. ಅವಾಗವಾಗ ಕೈಗೆ ನೀರು ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ. ಈಗ ಇದಾಯ್ತಲ್ಲ, ಈ ಥರನೇ ಎಲ್ಲ ಎಲೆಗಳಿಗೂ ಹಾಕ್ಕೊಳ್ಳಿ. ನೋಡಿ ಈ ಹದಕ್ಕೆ ಬರಬೇಕು ಇದನ್ನ. ಸೊ ಇದನ್ನ ಈ ತರನೇ ಆಡಿಸ್ಕೊಳ್ಳಿ, ಒಂದು 5 ಮಿನಿಟ್ಸ್ ಹತ್ತು ನಿಮಿಷ ತನಕ ಆಡಿಸ್ಕೊಂಡ್ರೆ ಈ ತರ ಬರುತ್ತೆ. ಸೊ ಇವಾಗ ಇದಾಗಿದೆ, ಆಫ್ ಮಾಡೋಣ. ಇದ್ರಲ್ಲಿ ಯಾವ ನೀರು ಉಳಿಬಾರ್ದು, ನಾವು ನೀರು ಹಾಕೊಂಡಿಲ್ಲ, ಬಟ್ ಬೆಲ್ಲ ಮತ್ತೆ ತೆಂಗಿನಕಾಯಿ ಇರೋ ನೀರೆಲ್ಲ ಆವಿಯಾಗಿ ಹೋಗ್ಬೇಕು. ಈ ಹದಕ್ಕೆ ಇದು ಬರಬೇಕು. ಸೊ ಈ ಹದಕ್ಕೆ ಬಂದಾಗ ನೀವು ಆಫ್ ಮಾಡ್ಕೊಳ್ಳಿ ನೋಡಿ. ಈಗ 8 ಎಲೆಗೆ ಹಚ್ಚಿಟ್ಕೊಂಡಿದೀವಿ. ಈ ವೈಟ್ ಕಲರ್ ನಾವು ಅಕ್ಕಿದು ಪೇಸ್ಟ್ ತಯಾರಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನ ಹಚ್ಚಿಟ್ಕೊಂಡಿದೀವಿ ಅರ್ಶಿನದ ಎಲೆಗೆ. ಇವಾಗ ಈ ಅರ್ಶಿನದ ಎಲೆಗೆ ನಾವೇನ್ ಮಾಡ್ತಾ ಇದೀವಿ, ಎಲ್ಲದಕ್ಕೂ ನಾವು ತಯಾರಿಸ್ಕೊಂಡು ಇಟ್ಕೊಂಡಿರೋ ಸ್ವೀಟ್ ಸ್ಟಫ್ನ ಹಾಕ್ತಾ ಇದೀವಿ. ಸೊ ಹೂರ್ಣ ತರ ಮಾಡ್ಕೊಂಡಿದೀವಲ್ಲ, ಅದನ್ನ ಹಾಕ್ತಾ ಇದೀವಿ ಇದನ್ನ. ಸೊ ಅರ್ಧ ಈ ಅರ್ಧ ಪ್ಲೇಸ್ಗೆ ಹಾಕಬೇಡಿ, ಇಷ್ಟು ಪ್ಲೇಸ್ಗೆ ಮಾತ್ರ ಹಾಕಿ. ಯಾಕಂದ್ರೆ ಅದನ್ನ ಮಡ್ಚ್ಕೋತಾ ಇದೀವಿ, ಅದಕ್ಕೆ ಅದು ವೇಸ್ಟ್ ಆಗುತ್ತೆ ಹಚ್ಚಿದ್ರೆ. ಸೊ ಈ ತರ ಅರ್ಧ ಭಾಗಕ್ಕೆ ಮಾತ್ರ ಸ್ವೀಟನ್ನ ಹಾಕೋತಾ ಇದೀವಿ. ಎಲೆ ದೊಡ್ಡ ದೊಡ್ಡದಿದ್ರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಹಾಕೊಳ್ಳಿ, ಎಲೆ ತೆಳು ಇದ್ರೆ ಚಿಕ್ಕ ಚಿಕ್ಕದಿದ್ರೆ ಸ್ವಲ್ಪ ಕಮ್ಮಿ ಸ್ವೀಟ್ ಹಾಕೊಳ್ಳಿ. ಒಟ್ಟಾರೆ ನಮ್ಗೆ ಎಲ್ಲ ಬೈಟಲ್ಲೂ ನಮಗೆ ಸ್ವೀಟ್ ಸಿಗ್ಬೇಕು ನಾವು ತಿನ್ನುವಾಗ. ಸೊ ಆ ತರ ಹಾಕೊಳ್ಳಿ ಇದನ್ನ. ಸೊ ಇವಾಗ ಎಲ್ಲ ಇದು ಯಾಕಂದ್ರೆ ನಾವು ನಮ್ಮ ಊರುಗಳಲ್ಲಿ ಹಬೆಯಲ್ಲಿ ಬೇಯಿಸಿದ್ದನ್ನೇ ಈ ನಾಗರ ಪಂಚಮಿ ಹಬ್ಬಕ್ಕೆ ಮಾಡೋದು, ಹಬೆಯಲ್ಲಿ ಬೇಯಿಸಿರೋ ತಿಂಡಿಗಳೇ ಮಾಡೋದು ಅವತ್ತು ಫುಲ್ ಡೇ. ಸೊ ನಾವು ಬೇರೆ ಕಾವಲಿಯಲ್ಲಿ ಬೇಯಿಸಿರೋ ದೋಸೆ ಆ ಥರದ್ದೆಲ್ಲ ಮಾಡಿ ತಿನ್ನಲ್ಲ, ಬರೀ ಈ ಥರ ಹಬೆಯಲ್ಲಿ ಬೇಯಿಸಿರೋ ತಿಂಡಿಗಳನ್ನೇ ಮಾಡಿ ತಿನ್ನೋದು. ಸೊ ಇದು ನಾಗರ ಪಂಚಮಿಲಿ ಉಡುಪಿ ಕಡೆ ಎಲ್ಲ ಮಾಡೇ ಖಂಡಿತ ಮಾಡೇ ಮಾಡ್ತಾರೆ. ಸೊ ಈ ಸ್ವೀಟ್ ನೀವು ಈ ನಾಗರ ಪಂಚಮಿಗೆ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇದೆಲ್ಲ ಆಯ್ತಲ್ಲ, ಎಲ್ಲ ಸ್ಟಫು ಆಯಿತು, ಎಲ್ಲ ಸ್ಟಫ್ ಆಯ್ತಲ್ಲ, ಎಲ್ಲ ಕಡೆಗೂ ಹಾಕೊಂಡಿದ್ದೀವಿ. ಸೊ ಇವಾಗ ಏನ್ ಮಾಡೋಣ, ಒಂದೊಂದೇ ಎಲೆನ ಹಿಂಗೆ ಮಡ್ಚ್ಕೊಳ್ಳೋಣ. ಮಡ್ಚ್ಕೊಂಡು ಈ ಸೈಡನ್ನ ಒತ್ಕೋಬೇಕು, ಈ ತರ ಮೆಲ್ಲಕ್ಕೆ ಒತ್ಕೋಬೇಕು. ಅವಾಗ ಅಂಟ್ಕೊಳ್ಳುತ್ತೆ, ಹೂರ್ಣ ಎಲ್ಲ ಹೊರಗೆ ಬರಬಾರ್ದು. ಹಂಗೆ ಈ ಅಕ್ಕಿ ಹಿಟ್ಟು ಎರಡ್ ಕಡೆಯಿಂದ ಅಂಟ್ಕೊಳ್ಳೋ ತರ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲದನ್ನು ನಾವು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಈ ಕಡೆನು ಎಲ್ಲದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಎಲ್ಲದಕ್ಕೂ ಎಲ್ಲ ಎಲೆಗಳಿಗೂ ಹೂರ್ಣ ಹಾಕಿ ಮಡಚಿಟ್ಕೊಂಡಿದೀವಿ ಈ ತರ. ಇದನ್ನ ಇವಾಗ ಸೋರೆ ಒಳಗೆ ಬೇಯಕ್ಕಿಡೋಣ ನೋಡಿ. ಈಗ ಸೋರೆ ಇಟ್ಕೊಂಡು ಒಂದೊಂದಾಗಿ ಈ ತರ ತಯಾರಿಸ್ಕೊಂಡು ಇಟ್ಕೊಂಡಿರೋ ಅರ್ಶಿನದ ಎಲೆದ ಗಟ್ಟಿನ ಇಟ್ಕೊಂಡಿದೀವಿ. ಇದನ್ನ ಇವಾಗ ಸೋರೆ ಮುಚ್ಚಿ 30 ನಿಮಿಷ ಬೇಯಕ್ ಬಿಡಬೇಕು ನೋಡಿ. ಇವಾಗ ಸೋರೆ ಮುಚ್ಚಾ ಇದ್ದೀನಿ, 30 ನಿಮಿಷ ಬೇಯಿದ ಮೇಲೆ ನಮ್ದು ಸ್ವೀಟ್ ರೆಡಿ ಆಗುತ್ತೆ.
ನೋಡಿ ಈಗ ಇದು ಆಗಿದೆ ಸೋ 30 ಮಿನಿಟ್ಸ್ ಆದ್ಮೇಲೆ ನಾವು ಈ ಸೋರೆನ್ ಓಪನ್ ಮಾಡೋಣ ನೋಡಿ ಈ ತರ ಆಗಿರುತ್ತೆ ನಾ ಏನು ಮಾಡಿದಿನಿ ಅಂದ್ರೆ ಫಸ್ಟ್ ಈ ಲೋಟ ಇಟ್ಟು ಒಂದು ದೊಡ್ಡ ಲೋಟ ಮಧ್ಯೆ ಇಟ್ಟು ಅದಕ್ಕೆ ಈ ತರ ನಿಲ್ಸಿದಿನಿ ಎಲ್ಲಾ ಈ ಎಲೆಯಲ್ಲಿ ಮಾಡಿರೋ ಸ್ಟಫ್ ಅನ್ನು ನಾವು ನಿಲ್ಸಿದಿನಿ ಯಾಕಂದ್ರೆ ಈ ಬಗ್ಗಿ ನೆಲಕ್ಕೆ ಸಮವಾಗಿ ಇಟ್ರೆ ಅದೇನಾಗುತ್ತೆ ಅಂದ್ರೆ ಅದು ಸೋರೋ ಚಾನ್ಸಸ್ ಇರುತ್ತೆ ಇಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ತರ ಲೋಟ ಇಟ್ಟು ಅದರ ಸುತ್ತ ಇಟ್ಟಿದಿನಿ ನೀವು ಇದೇ ತರ ಇಟ್ಕೊಳ್ಳಿ ಈಗ ತೆಗೆಯೋಣ ನೋಡಿ ಇವಾಗ ಈ ರೆಡ್ಡೆ ಸ್ವೀಟ್ ರೆಡಿ ಆಗಿದೆ ಇದು ನಾಗರ ಪಂಚಮಿ ಸ್ಪೆಷಲ್ ಸೋ ಈ ನಾಗರ ಪಂಚಮಿಗೆ ನೀವು ಖಂಡಿತ ಮಾಡಿ ನೋಡಿ ನೋಡಿ ಈ ತರ ಈ ಎಲೆನ ಅರಶಿನದ ಎಲೆನ ತೆಕ್ಕೊಂಡು ಇದರ ಮೇಲೆ ತುಪ್ಪ ಹಾಕಿ ತಿನ್ನಬಹುದು ಸೂಪರ್ ಆಗಿರುತ್ತೆ ಆ ಅರಶಿನದ ಎಲೆದು ಸ್ಮೆಲ್ ಬರುವಾಗಲೇ ನಿಮಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಸೋ ನೀವು ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಖಂಡಿತ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್